ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. I'm sorry, Nitya. I'm very, very sorry. ತಾಯಿಯಾಗಿ ಜೈನ ನಿನ್ನಿಂದ ದೂರ ಮಾಡಿ ನಿನ್ನ ಪ್ರಾಣ ಕಾಪಾಡಬೇಕು ಅಂತ ಅನ್ಕೊಂಡಿದ್ದೆ. ಜೈ ಪ್ರಾಣ ಹೋಗ್ಲಿ ಅಂತ ಅನ್ಕೊಳ್ಳಿಲ್ಲ. ಐ ಆಮ್ ಸಾರಿ ಗಂಗಾ, ಪರಿಸ್ಥಿತಿ ಕೈ ಜಾರೋಗಿದೆ. ನೀವು ಕೂಡ ಈಗ ಅಳ್ತಾ ಕೂತ್ರಿ ಹೇಗೆ ಮೇಡಮ್? ಬನ್ನಿ ಮೇಡಮ್. ಎಲ್ಲಕ್ಕೆ ನಾಣಿ ಅವ್ರೆ? ಸರ್, ನಾನು ನೇಣಿನ ಶಿಕ್ಷೆಯಿಂದ ತಪ್ಪಿಸೋಕೆ. ಅವರು ಅಪರಾಧಿ ಅಂತ ಅಷ್ಟು ದೊಡ್ಡ ಕೋಟೆ ನಂಬಿ ಶಿಕ್ಷೆ ಕೊಟ್ರೆ ನಾವೇನ್ ಮಾಡಕ್ಕಾಗುತ್ತೆ ನಾಣಿ ಅವ್ರೆ? ಸರ್, ತಪ್ಪು ಮಾಡಿದ್ದಾರೆ ಅಂತ ನೀವು ನಂಬ್ತೀರಾ ಮೇಡಮ್? ಆ ದೇವ್ರೆ ಇಲ್ಲಿ ಬಂದು ಹೇಳಿದ್ರು ನೀವು ನಂಬಲ್ಲ ಅಂತ ನನಗೆ ಗೊತ್ತು ಮೇಡಮ್. ಅಲ್ಲ, ನಿಮ್ಮನ್ನ ತಡೆಯೋದಕ್ಕೆ ಆ ಕೋಟೆ ಯಾರು ಮೇಡಮ್? ಕಣ್ಣು ಕಾಣದಿರೋ ಹಾಗೆ ಕಣ್ಣಿಗೆ ಬಟ್ಟೆ ಕಟ್ಟಿರೋ ಆ ನ್ಯಾಯ ದೇವತೆಗೆ ಸಾರು ದೇವ್ರು ಅಂತ ನಿರೂಪಿಸೋಣ ಮೇಡಮ್. ಬನ್ನಿ ಮೇಡಮ್. ದಾರಿ ಎಲ್ಲ ಮುಚ್ಚ ಹೋದ್ಮೇಲೆ ಈಗ ನಾನೇನ್ ಮಾಡ್ಬೇಕು ಹೇಳಿ ನಾಣಿ ಅವ್ರೆ. ನೀವು ಏನ್ ಮಾಡ್ಬೇಕಾ? ಕಾಡಲ್ಲಿ ಸಾರ್ ಪ್ರಾಣ ಹೋಗ್ತಿದ್ರೆ ನೀವೇನ್ ಮಾಡಿದ್ರಿ ಮೇಡಮ್? ಕಾಪಾಡ್ಲಿಲ್ವಾ? ಸಾರ್ ಕುಡ್ತಕ್ಕೆ ದಾಸ ಆಗ್ತಿದ್ರೆ ನೀವೇನ್ ಮಾಡಿದ್ರಿ ಮೇಡಮ್? ಸರಿ ಮಾಡ್ಲಿಲ್ವಾ? ರಾಮಂಗೋಸ್ಕರ್ ಕಾಡಿಗೋಗಿದ್ ಸೀತೆ ಹಾಗೆ ಸಾರ್ಗೋಸ್ಕರ ನೀವು ಜೈಲ್ ಗೋಡೆ ಕೂಡ ಹಾರ ಬಂದ್ರಲ್ಲ. ಸಾವಿತ್ರಿ ಹಾಗೆ ಗಂಡನ ಪ್ರಾಣ ಕಾಪಾಡ್ಕೊಳ್ಳಲ್ವಾ ಮೇಡಮ್? ಸಾರ್ಗೋಸ್ಕರ ನಿಮ್ಮ ಪ್ರಾಣ ಬಿಡಕ್ಕೆ ಸಿದ್ಧವಾಗಿದ್ರಿ. ಅಂಥದ್ರಲ್ಲಿ ಸಾರ್ ಪ್ರಾಣಕ್ಕೆ ಅಪಾಯ ಇದೆ ಅಂದ್ರೆ ನೀವು ರಕ್ಷಿಸ್ಕೊಳ್ಳಲ್ವಾ ಮೇಡಮ್? ಸಾರ್ ಮೇಲೆ ನೊಣ ಕೂತ್ರೆ ಸಹಿಸದೇ ಇರೋ ನೀವು ಈಗ ಸಾರು ಸಾವಿನ ದರ್ಬಡಲ್ಲಿದ್ರೆ ಕಣ್ಮುಚ್ಚಿ ನೋಡ್ತಾ ಇರ್ತೀರ. ಇಲ್ಲ ಮೇಡಮ್, ನೀವು ಆ ಸೀತಮ್ಮನಂತವ್ರು, ಆ ಸತಿ ಸಾವಿತ್ರಿ ಅಂತವ್ರು. ನಿಮ್ ಪ್ರೀತಿ ಮುಂದೆ, ನಿಮ್ ಶಕ್ತಿ ಮುಂದೆ ವಿಧಿ ತಲೆ ತಗ್ಗಿಸ್ಲೇಬೇಕು. ಹೋಗೋಣ, ಬನ್ನಿ ಬನ್ನಿ ಮೇಡಮ್. ನೀವ್ ಹೇಳಿದ್ದು ನಿಜನೇ ನಾಣಿ ಅವ್ರೆ. ಸುತ್ತ ಇರೋ ಕತ್ಲನ್ನ ಬೈಕೊಂಡು ಕೂತ್ಕೊಳ್ಳೋದ್ಕಿಂತ ಒಂದು ಚಿಕ್ಕ ದೀಪ ಬೆಳಗ್ಸಿ ಆ ಕತ್ಲನ್ನ ದೂರ ಮಾಡೋ ಅಂತ ದೊಡ್ಡವರು ಹೇಳ್ತಾರೆ. ಅವ್ರು ಯಾವ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆಯಿಂದ ಈ ಯುದ್ಧ ಶುರು ಮಾಡೋಣ. ಅವ್ರನ್ನ ಬದುಕಿಸ್ಕೋಬೇಕು ಅನ್ನೋ ಆಸೆಯಿಂದ ಸಂಕಲ್ಪದಿಂದ ಹೋರಾಡೋಣ. ಬನ್ನಿ ಬನ್ನಿ ಮೇಡಮ್. ನಿತ್ಯಾ, ಎಲ್ಲಿಗೆ? ನಿತ್ಯಾ ಮಲ್ಲಿಕಾ ಇದ್ದಲ್ಲಿ ಮೋಮ್. ಅವಳಲ್ಲಿದ್ದಾಳೆ. ಸತ್ಯರ ಅವಳನ್ನ ಎಲ್ಲಿಂದ ಹುಡುಕ್ತೀಯಾ? ಇಲ್ಲ ಮೋಮ್, ಅವಳು ಸತ್ತಿಲ್ಲ. ಅವಳು ಎಲ್ಲಿದ್ರು ಹಿಡ್ಕೊಂಡು ಬಂದು ಅವರನ್ನ ಬಿಡಿಸ್ಕೊತೀನಿ. ನಿತ್ಯಾ, ಇದು ಫೂಲಿಶ್ನೆಸ್. ಮಲ್ಲಿಕಾ ಇಲ್ಲ, ಟೈಮ್ ವೇಸ್ಟ್. ಸಾರಿ ಮೋಮ್, ನನ್ಗೆ ಹೆಚ್ಚು ಟೈಮ್ ಇಲ್ಲ. ಪ್ಲೀಸ್ ನನ್ನ ತಡಿಬೇಡಿ. ಬನ್ನಿ ರಾಣಿ ಅವ್ರೆ. ಬನ್ನಿ ಮೇಡಮ್. ನಿತ್ಯಾ,
ಭಗವಂತ, ಅಗ್ನಿಗೆ ತುಪ್ಪ ಜೊತೆ ಆದ ಹಾಗೆ ಮಲ್ಲಿಕಾಗೋಸ್ಕರ ಗಂಗಾ ಕೂಡ ಹೊರಟಿದ್ದಾಳೆ. ನನ್ನಿಬ್ರು ಮಕ್ಕಳು ಯುದ್ಧ ಶುರು ಮಾಡೋದು ಆ ಮಲ್ಲಿಕಾ ಮೇಲಲ್ಲ, ನನ್ನ ಮೇಲೆ. ಹೇಗಾದ್ರೂ ಸರಿ ಮಲ್ಲಿಕಾ ಇವ್ರ ಕಣ್ಣಿಗೆ ಬೀಳದೇ ಇರೋ ಹಾಗೆ ತಪ್ಪಿಸ್ಬೇಕು. ಮೊದಲು ಆ ಷರತ್ ಏನಾದ್ನು ಅಂತ ತಿಳ್ಕೋಬೇಕು. ವರ ಕೊಟ್ಟೆ, ಎಲ್ಲೋ ಹಳ್ಳಿಲಿದ್ದು ನನ್ನ ಈ ಮಹಾನಗರಕ್ಕೆ ಕರ್ಕೊಂಡು ಬಂದೆ. ಅಮ್ಮೋರ್ ಜಾಗದಲ್ಲಿ ಜೈಸರ್ ಪಕ್ಕ ನಡೆಸೋ ಹಾಗೆ ಮಾಡಿದೆ. ಜೈಸರ್ಗೆ ಹೆಂಡತಿ ಮಾಡಿದೆ. ಅಲ್ಲಿವರೆಗೂ ಅವ್ರ ಮೇಲೆ ಇಲ್ದಿರೋ ಪ್ರೀತಿನ ನನ್ನಲ್ಲಿ ಹುಟ್ಟಿಸ್ದೆ. ಹೋಗ್ತಿರೋ ಪ್ರಾಣನ ಉಳಿಸ್ಕೊಟ್ಟೆ. ಅವ್ರ ಜೊತೆ ಸೇರಿ ಬದುಕಬೇಕು ಅಂತ ಅನ್ಕೊಳ್ತಿರುವಾಗ ನಮ್ಮನ್ನ ಯಾಕೆ ದೂರ ಮಾಡ್ತಿದ್ಯ? ಯಾವ ಪಾಪನೂ ಮಾಡ್ತಿರೋ ಅವ್ರ ಪ್ರಾಣನ ಯಾಕೆ ತೆಗಿತಿದ್ಯ? ಬೇಕಾದ್ರೆ ನನ್ನ ಪ್ರಾಣ ತಗೋ, ಅವರನ್ನ ಕಾಪಾಡು, ನೀನಿದ್ಯಾ ಅಂತ ನಿರೂಪಿಸು ಸ್ವಾಮಿ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮೋ ನಮಃ. ಹರಿ ಹಿ ಓಂ ಓಂ ನಮೋ ಓಂ. ಈ ಫೋಟೋದಲ್ಲಿರೋ ಹುಡುಗಿನ ಎಲ್ಲಾದ್ರೂ ನೋಡಿದ್ರ? ನೋಡಿದ್ದೀನಪ್ಪ. ಎಲ್ಲಿ ನೋಡಿದ್ರಿ ಪುರೋಹಿತ್ರೆ? ಈ ಮಧ್ಯ ಒಂದೆರಡು ಸರಿ ಈ ಗುಡಿಗೆ ಬಂದಿದ್ರಮ್ಮ. ಬಹುಶಃ ಈ ಸುತ್ತಮುತ್ತ ಏರಿಯಾದಲ್ಲಿ ಎಲ್ಲೋ ಇರಬಹುದು. ಏನಮ್ಮ ಅವ್ನ ಹುಡುಕ್ತಾ ಇದ್ದೀರಾ? ಹೌದು ಪುರೋಹಿತ್ರೆ, ದಾರಿ ಇಲ್ಲದೆ ಗುಡಿಗೆ ಬಂದ್ವಿ. ಆ ಅಯ್ಯಪ್ಪ ಸ್ವಾಮಿನೇ ನಿಮ್ಮ ರೂಪದಲ್ಲಿ ದಾರಿ ತೋರಿಸ್ತ. ದೇವರು ಒಳ್ಳೆಯವನಮ್ಮ, ಯಾವಾಗ್ಲೂ ಒಳ್ಳೇದೇನೆ ಮಾಡ್ತಾನೆ. ಥ್ಯಾಂಕ್ ಯು ಪುರೋಹಿತ್ರೆ. ಶುಭವಾಗ್ಲಮ್ಮ. ಥ್ಯಾಂಕ್ ಯು ಸ್ವಾಮಿ, ನೀನಿದ್ಯಾ ಅಂತ ಮತ್ತೊಂದ್ಸಲ ನಿರೂಪಿಸ್ದೆ. ಬನ್ನಿ, ಹೋಗೋಣ ಬನ್ನಿ ಮೇಡಮ್. ಏನಾದ ಇದಕ್ಕಿದ್ದಾಗೆ ಕೋರ್ಟ್ ಹತ್ರ ಮಾಯ ಆದ. ಅವನ್ ಫೋನ್ ಸ್ವಿಚ್ ಆಫ್ ಆಗಿದೆ. ನಿತ್ಯ ಎಲ್ಲಿ ಹೋದ್ಲು? ಅವಳು ಕೂಡ ಫೋನ್ ಅಟೆಂಡ್ ಮಾಡ್ತಿಲ್ವಲ್ಲ. ಅಂದ್ರೆ ಶರತ್ ನಾನ್ ನಿತ್ಯನೇ ಕರ್ಕೊಂಡು ಹೋದ್ಲ? ಶರತ್ ಮಿಸ್ ಆದ ಅಂತ ಥಿಂಕ್ ಮಾಡ್ತಿದ್ಯಾ ಮಾಮ್? ಎಲ್ಲಿ ಹೋಗಿದ್ದೆ ನಿತ್ಯಾ? ಕಾಲ್ ಮಾಡ್ತಿದ್ರೆ ರಿಸೀವೇ ಮಾಡ್ತಾ ಇಲ್ಲ. ನಂಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಟೆನ್ಷನ್ ನನ್ ಬಗ್ಗೆನಾ ಇಲ್ಲ ಶರತ್ ಬಗ್ಗೆನಾ ಮಾಮ್? ನಿತ್ಯಾ, ಅದೇ ಕೋರ್ಟಲ್ಲಿ ಸಾಕ್ಷಿ ಹೇಳಿರೋ ಶರತ್ ಆಮೇಲೆ ಎಲ್ಲಿ ಹೋದ ಏನಾದ ಅಂತ ಟೆನ್ಷನ್ ಆಗ್ತಿದ್ಯಾ ಮಾಮ್? ಅವನ ಬಗ್ಗೆ ನಾನ್ ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ? ಅದೇನು ಮಾಮ್, ಜೈ ಕೇಸಲ್ಲಿ ಅವನು ಇಂಪಾರ್ಟೆಂಟ್ ಸಾಕ್ಷಿ ಅಲ್ವಾ?
ಅವನ್ನ ಹಿಡ್ಕೊಂಡ್ರೆ ನಿಜ ಏನೋ ಗೊತ್ತಾಗತ್ತಲ್ಲ. ಆ ಮಲ್ಲಿಕ ಎಲ್ಲಿದ್ದಾಳೆ ಅಂತನೂ ಗೊತ್ತಾಗತ್ತೆ. ಅವನ್ನ ಅಪ್ರೂವರ್ ಆಗಿ ಬದಲಾಯಿಸಿದ್ರೆ ಜೈನ ಸೇಫ್ ಆಗಿ ಬಿಡಿಸ್ಕೋಬಹುದು. ಅವನು ನಮ್ಗೆ ಅನುಕೂಲ ಆಗೋ ಹಾಗೆ ಯಾಕೆ ಸಾಕ್ಷಿ ಹೇಳ್ತಾನೆ ನಿತ್ಯ? ದುಡ್ಡು ಕೊಟ್ರೆ ಏನ್ ಮಾಡು ಅಂದ್ರು ಮಾಡ್ತಾನೆ, ಏನ್ ಹೇಳು ಅಂದ್ರು ಹೇಳ್ತಾನೆ. ಆ ಮಲ್ಲಿಕ ಕೂಡ ದುಡ್ಡಿಗೋಸ್ಕರನೇ ಅಲ್ವಾ ಮಾಡಿದ್ದು. ಅದಕ್ಕೆ ಮಾಮ್, ಆ ಶರತ್ನ ನಾನೇ ಕಿಡ್ನಾಪ್ ಮಾಡಿದ್ದು. ಏನು ನಂಬಲ್ವಾ? ಇದಕ್ಕೂ ಮೊದಲು ಮಲ್ಲಿಕಾ ಸಿಕ್ಕಿದ್ಲು ಅಂತ ಹಾಗೆ ಇದು ಕೂಡ ಸುಳ್ಳು ಅಂದ್ಕೊಂಡ್ಯಾ? ಇದು ನಿಜಾನೇ ಮಾಮ್, ಬೇಕಾದ್ರೆ ನೋಡು. ನಿತ್ಯಾ, ನೀನೇನ್ ಮಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ಯಾಕೆ ನಾನು ಯಾಕೆ ಮಾಡ್ತಿದ್ದೀನೋ ನಿನಗೆ ಅರ್ಥ ಆಗ್ತಿಲ್ವಾ? ಅಂದ್ರೆ ಇಷ್ಟು ರಿಸ್ಕ್ ಯಾಕೆ ತಗೋತಿದ್ಯಾ ಅಂತ? ಜೈಗೆ ನೇಣ್ ಹಾಕ್ತಾರೆ ಮಾಮ್, ಅದಕ್ಕಿಂತ ರಿಸ್ಕ್ ಇನ್ನೇನಿದೆ? ಸರಿ ಬಿಡು, ಆ ಶರತ್ ಏನಾದ್ರು ಹೇಳಿದ್ನ? ಹೇಳ್ದ. ಏನ್ ಹೇಳ್ದ? ಗೆಸ್ ಮಾಡು ನೋಡೋಣ. ಅವನೇನ್ ಹೇಳಿರ್ತಾನೋ ನಿಂಗ್ ಚೆನ್ನಾಗ್ ಗೊತ್ತು. ನಂಗ್ ಹೇಗ್ ಗೊತ್ತಿರತ್ತೆ ನಿತ್ಯಾ? ಅವನಿಗೇನು ಗೊತ್ತಿಲ್ಲ ಅಂದ ಮಾಮ್. ಮಲ್ಲಿಕ ಬಗ್ಗೆ ಕೂಡ ಏನೂ ಗೊತ್ತಿಲ್ವಂತೆ. ಅವನು ಗೊತ್ತಿದ್ರಲ್ವಾ ಹೇಳೋದಕ್ಕೆ? ಬಟ್ ಅವನಿಗೆ ನಿನ್ಗೆ ಗೊತ್ತಿಲ್ದಿರೋ ವಿಷಯ ಇದೆ ಮಾಮ್. ಅವನ್ ಗುಂಡ್ಗೆಯಲ್ಲಿ ಬುಲೆಟ್ ಇಳ್ಸಾದ್ರೂ ಸರಿ, ಅವನ್ ಬಾಯಿಂದ ನಿಜಾನ ಕಕ್ಕಿಸ್ತೀನಿ. ಸತ್ರು ಅವನು ನಿಜ ಹೇಳಲ್ಲ, ಹೇಳಕ್ಕೂ ಆಗಲ್ಲ. ಮಲ್ಲಿಕನ್ನ ಕೋರ್ಟ್ಗೆ ಸರೆಂಡರ್ ಮಾಡಿಸಿ ಜೈನ ಜೈಲಿಂದ ಬಿಡುಗಡೆ ಮಾಡಿಸ್ತೀನಿ. ಜೈ ಜೊತೆ ಗಂಗಾಗೆ ಮೂರ್ ರಾತ್ರಿ ಮುಗಿಸ್ತೀನಿ. ಆ ಗಂಗಾನ ಮೇಲ್ ಕಳಿಸಿ ಜೈ ಜೊತೆ ನಾನು ಸಂಸಾರ ಮಾಡ್ತೇನೆ. ಜೈ ಜೊತೆ ನೀನು ಗಂಗಾ ಇಬ್ರು ಸಂಸಾರ ಮಾಡಲ್ಲ, ಮಾಡಿದ್ರೆ ನಿಮ್ಮಿಬ್ರಲ್ಲಿ ಒಬ್ರು ಸಾಯ್ತೀರಾ, ಅದಕ್ಕೆ ನಿಮ್ಮಿಬ್ರು ದೂರ ಮಾಡ್ತಿದ್ದೀನಿ.
ಸಂಪೂರ್ಣ ಶಾಸನನ ಮೇಡಮ್. ಇದು ನಮ್ಮ ಫಾರ್ಮಾಲಿಟಿ. ನೀವು ಬದುಕಿರೋದಕ್ಕೆ ಎರಡು ರಾತ್ರಿ ಒಂದು ಹಗಲು ಮಾತ್ರ ಉಳಿದಿದೆ. ಅಷ್ಟರಲ್ಲಿ ನಿಮ್ಮ ಕೊನೆ ಆಸೆ ಏನಾದರೂ ಇದ್ರೆ ಹೇಳಿ ಜೈ, ತೀರಿಸ್ತೀವಿ. ಕೊನೆ ಆಸೆನಾ? ಸಾಯೋರಿಗೆ ಆಸೆಯಲ್ಲಿರುತ್ತೆ ಮೇಡಮ್. ನಿಮಗಿಷ್ಟ ಆಗಿರೋ ವ್ಯಕ್ತಿನ ನೋಡೋದು, ನಿಮಗೆ ಬೇಕಾಗಿರೋ ಊಟ ಮಾಡೋದು, ಇಂಥದ್ದು ಹೇಳಿ ಜೈ. ನ್ಯಾಯದ ರೀತಿಲಿ ನೀವು ಕೇಳೋ ಕೊನೆ ಆಸೆನ ತೀರಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದು ನಮ್ಮ ಧರ್ಮ ಕೂಡ. ನನಗಿಷ್ಟ ಆಗೋ ವ್ಯಕ್ತಿ, ನನ್ನ ಹೆಂಡತಿ, ನನ್ನ ಕುಟುಂಬದವರು, ಅವರೆಲ್ಲರ ಜೊತೆ ಸೇರಿ ನಮ್ಮ ಮನೇಲಿ ನನಗಿಷ್ಟ ಆಗೋ ಊಟ ಮಾಡಬೇಕು ಅನ್ನಿಸ್ತಿದೆ. ತೀರಿಸ್ತೀರಾ? ಸಾರಿ, ಗಲ್ಲಿನ ಶಿಕ್ಷೆ ಆದ್ಮೇಲೆ ನಿಮ್ಮನ್ನ ಜೈಲಿಂದ ಹೊರಗಡೆ ಕರ್ಕೊಂಡು ಹೋಗಕ್ಕಾಗಲ್ಲ. ಹಾಗಿದ್ಮೇಲೆ ನಿನ್ ಕೊನೆ ಆಸೆ ಏನು ಅಂತ ಯಾಕೆ ಕೇಳಿದ್ರಿ? ನಾನು ಕೇಳಿದ ಸಾಧ್ಯ ಆಗದೆ ಇದ್ರೆ ಬಿಟ್ಬಿಡಿ ಮೇಡಮ್. ನಿಮ್ಮಿಂದ ಆಗದಿದ್ಮೇಲೆ ನೀವಾದ್ರೂ ಏನ್ ಮಾಡ್ತೀರಾ? ಒಂದ್ಸಲ ಜಡ್ಜ್ ಹತ್ರ ಮಾತಾಡ್ತೀನಿ. ನಿಮ್ ಕೊನೆ ಆಸೆ ಅವ್ರಿಗೆ ಹೇಳಿ ಸ್ಪೆಷಲ್ ಪರ್ಮಿಷನ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆದ್ರೆ ಖಂಡಿತ ಆಗತ್ತೆ ಅಂತ ಮಾತ್ರ ಹೇಳಕ್ಕಾಗಲ್ಲ. ಮೇಡಮ್, ಥ್ಯಾಂಕ್ ಯು. ಮಲ್ಲಿಕಾ ಇಲ್ಲೇ ಎಲ್ಲ ಇರಬಹುದು ಅಂತ ನಮ್ಗೆ ಡೌಟ್ ಇರೋ ಏರಿಯಾ ಎಲ್ಲ ಸಿಸಿ ಟಿವಿ ಫುಟೇಜ್ ತಂದಿದ್ದೀನಿ ಮೇಡಮ್, ನೋಡೋಣ ಬನ್ನಿ ಮೇಡಮ್. ಬ್ರದರ್, ಮೇಡಮ್ಗೆ ಆ ಫುಟೇಜ್ ತೋರಿಸಿ. ಒಟ್ಟು 4 ಕ್ಯಾಮ್ರಾ ಫುಟೇಜ್ ಇದೆ ಮೇಡಮ್, ನೋಡಿ. ಹೌದು ಮೇಡಮ್, ಅವಳೇ. ಫಾರ್ವರ್ಡ್ ಮಾಡಿ. ನೆಕ್ಸ್ಟ್ ಫುಟೇಜ್ ಪ್ಲೇ ಮಾಡಿ. ನಾಲ್ಕನೇದು ಪ್ಲೇ ಮಾಡಿ. ಪೂರ್ತಿ ಪ್ಲೇ ಮಾಡಿ. ಏನಾಯ್ತು ಮೇಡಮ್? ಎರಡನೇ ಕ್ಯಾಮ್ರಾದಲ್ಲಿ ಇದ್ದಾಳೆ, ಮೂರನೇದಲ್ಲಿ ಇಲ್ಲ. ನಾಲ್ಕನೇ ಕ್ಯಾಮ್ರಾದಲ್ಲಿ ಕಂಡು ಮಾಯ ಆದ್ಲು. ಅಂದ್ರೆ ಎರಡನೇ ಕ್ಯಾಮ್ರಾ ನಾಲ್ಕನೇ ಕ್ಯಾಮ್ರಾ ಮಧ್ಯದಲ್ಲಿ ಮಲ್ಲಿಕಾ ಇರೋ ಮನೆ ಇದೆ. ಹೋಗಿ ಆ ಏರಿ ಹುಡುಕ್ಬೇಕು. ಅದು ತುಂಬಾ ದೊಡ್ಡ ಕಾಲೋನಿ ಮೇಡಮ್, ಅಲ್ಲಿ ತುಂಬಾ ಮನೆಗಳಿದೆ. ಎಷ್ಟು ಮನೆ ಇದ್ರೂ ಸರಿ ನಾಣಿ ಅವ್ರೆ, ಆ ಏರಿಯಾದಲ್ಲೇ ಮಲ್ಲಿಕ ಮನೆ ಇರೋದು ನಿಜ. ಮಾಯಗಾರ ತನ್ನ ಪ್ರಾಣನ ಸಪ್ತ ಸಮುದ್ರದ ಆಚೆ ಇರೋ ಗಿಳಿಲಿ ಬಚ್ಚಿಟ್ಟ ಹಾಗೆ ಮಲ್ಲಿಕ ಅಡಗಿದ್ದಾಳೆ. ಎಷ್ಟು ಕಷ್ಟ ಆದ್ರೂ ಅವಳನ್ನ ಹೊರಗಡೆ ಕರೆಸ್ಬೇಕು. ಟೈಮ್ ಇಲ್ಲ ನಾಣಿ ಅವ್ರೆ, ಬೇಗ ಬನ್ನಿ. ಸರಿ ಮೇಡಮ್. ಥ್ಯಾಂಕ್ ಯು ಬ್ರದರ್. ಓಕೆ ಮೇಡಮ್, ಥ್ಯಾಂಕ್ ಯು ಬ್ರದರ್, ಇಟ್ಸ್ ಓಕೆ ಸರ್. ಅವನ್ ಗುಂಡಿಗೆಯಲ್ಲಿ ಬುಲೆಟ್ ಇಳಿಸಾದ್ರೂ ಸರಿ, ಅವನ್ ಬಾಯಿಂದ ನಿಜಾನ ಕಕ್ಕಿಸ್ತೀನಿ. ಮಲ್ಲಿಕನ್ನ ಕೋರ್ಟ್ಗೆ ಸರೆಂಡರ್ ಮಾಡಿಸಿ,
ಜೈನ ಜೈಲಿಂದ ಬಿಡುಗಡೆ ಮಾಡಿಸ್ತೀನಿ. ಇಲ್ಲ ಮಾಮ್, ಅವಳು ಸತ್ತಿಲ್ಲ. ಅವಳು ಎಲ್ಲಿದ್ರು ಹಿಡ್ಕೊಂಡು ಬಂದು ಅವರನ್ನ ಬಿಡಿಸ್ಕೋತೀನಿ. ನಿತ್ಯಾ ಕಣ್ಗೋ ಗಂಗಾ ಕಣ್ಗೋ ಆ ಮಲ್ಲಿಕಾ ಬೀಳೋ ಮೊದಲೇ ಅವಳನ್ನು ಈ ದೇಶದಿಂದ ದಾಟಿಸ್ಬೇಕು. ನೀನೀಗ ಮಲ್ಲಿಕಾ ಹತ್ರನೇ ಹೊರಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಮಾಮ್. ಅದಕ್ಕೆ ನಿನಗೆ ಸುಳ್ಳಿನ ಬಲೆ ಬೀಸಿ ನಿಜಾನ ಕಂಡು ಹಿಡಿತೀನಿ. ಮಾಮ್ ಎಲ್ಲಿ ಹೋಗ್ಬಿಟ್ಲು? ಟೆನ್ಷನ್ ಅಲ್ಲಿ ಇದ್ದೀರಾ? ನೀನ್ ಡೇಂಜರ್ ಅಲ್ಲಿ ಇದೆಯಾ ಮಲ್ಲಿಕಾ? ಏನ್ ಹೇಳ್ತಿದ್ದೀರಾ ಮೇಡಮ್? ಜೈಗೆ ಗಲ್ಲು ಶಿಕ್ಷೆ ಆಗಿದ್ಯಂತಲ್ಲ, ಅದೇನಾದ್ರೂ ನನ್ಗೆ ಎಫೆಕ್ಟ್ ಆಗತ್ತಾ? ಜೈ ನನ್ನೇನಾದ್ರೂ ಟ್ರೇಸ್ ಮಾಡ್ತಿದಾನ? ನಿನ್ನ ಟ್ರೇಸ್ ಮಾಡ್ತಿರೋದು ಜೈ ಅಲ್ಲ, ನಿನ್ ಮೇಲೆ ಅತಿ ಕೋಪದಲ್ಲಿರೋ ಎರಡು ಹೆಣ್ಣು ಹುಲಿಗಳು. ನಿತ್ಯಾ ಗಂಗಾ ಇಬ್ರು ನಿಂಗೋಸ್ಕರ ಹುಡುಕ್ತಾ ಇದ್ದಾರೆ. ಈ ಗಂಗಾ ಯಾರು ಮೇಡಮ್? ಅವಳು ನನ್ನ ನಿನ್ ಪಾಲ್ಗೆ ನಿತ್ಯ ಆಗಿರೋ ಇನ್ನೊಂದು ಅಪಾಯ. ನೀನೀಗ್ಲೇ ಈ ಸ್ಟೇಟ್ ಅಲ್ಲ ಈ ಕಂಟ್ರಿನೇ ಬಿಟ್ಟು ದೂರ ಹೋಗ್ಬೇಕು. ಈಗಿಂದೀಗ್ಲೇ ಹೇಗ್ ಮೇಡಮ್? ನನ್ ಹೊರಗಡೆ ತಿರುಗೋ ಪರಿಸ್ಥಿತಿ ಇಲ್ಲ ಅಂತ ನೀವೇ ಹೇಳಿದ್ರಿ. ಆ ಏರ್ಪಾಟ್ ಎಲ್ಲ ನಾನ್ ಮಾಡ್ತೀನಿ. ನಿನ್ ಹತ್ರ ಪಾಸ್ಪೋರ್ಟ್ ಇದೆ ಅಲ್ವಾ? ಇದೆ ಮೇಡಮ್. ಹಾಗಾದ್ರೆ ನಾನು ಹೇಳ್ದ ಹಾಗೆ ಮಾಡು. ಮೇಡಮ್, ಗುಡಿಸುತ್ತ ಇರೋ ಎಲ್ಲ ಕಾಲೇನು ಹುಡುಕಿದ್ವಿ. ಮುಂದಿರೋ ಅದೊಂದು ರೋಡ್ ಮಾತ್ರ ಉಳಿದಿದೆ. ಮಲ್ಲಿಕಾ ಸಿಸಿ ಕ್ಯಾಮ್ರಾದಲ್ಲಿ ಕಾಣಿಸಿ ಮಿಸ್ ಆಗಿದ್ದು ಅದೇ ರೋಡಲ್ಲಿ ಮೇಡಮ್. ಮಲ್ಲಿಕಾ ಖಂಡಿತ ಆ ಕಾಲೋನಿನಲ್ಲೇ ಸಿಗ್ತಾಳೆ ನಾಣಿ ಅವರೇ. ನಮ್ಗೆ ಅಮ್ಮವ್ರ ಅನುಗ್ರಹ ಇದೆ. ಮೇಡಮ್ ಕಾರ್ ನಿಲ್ಸಿ. ಏನಾಯ್ತು ನಾಣಿ ಅವರೇ? ರೂಪಾ ಮೇಡಮ್ ಅವ್ರ ಕಾರ್ ಇಲ್ಲಿ ನಿಂತಿದೆಯಲ್ಲ ಮೇಡಮ್. ಮೇಡಮ್ ಕಾರ್ ಇಲ್ಲಿ ಹಾಕಿದೆ ಅಂದ್ರೆ ಮೇಡಮ್ ಕೂಡ ಮಲ್ಲಿಕಾಗೋಸ್ಕರ ಈ ಏರಿಯಾದಲ್ಲಿ ಹುಡುಕ್ತಿದ್ದಾರಾ? ನಾಣಿ ಅವರೇ ಇಳೀರಿ, ನಾವು ಕೂಡ ಹೋಗಿ ನೋಡೋಣ. ಓಕೆ ಮೇಡಮ್.
ಬನ್ನಿ ಮೇಡಮ್. ನೋಡ್ತೀನಿ ಮೇಡಮ್. ಮಲ್ಲಿಕಾ ಇರು, ನಾನು ನೋಡ್ತೀನಿ, ನೀನು ಈ ಕಡೆ ಬಾ. ಎಕ್ಸ್ಪೆಕ್ಟ್ ಮಾಡ್ದ ಹಾಗೆ ಆಯ್ತು, ಆದ್ರೆ ನಿತ್ಯಾ ಬದಲು ಗಂಗಾ ಬಂದಿದ್ದಾಳೆ. ಮಾಮ್, ನೀನಿಲ್ಲಿ? ಕೆಲ್ಸ ಇತ್ತು ನಿತ್ಯಾ. ಇದು ಯಾರ ಮನೆ ಮಾಮ್? ಲಾಯರ್ ದುರ್ಗಾದೇವಿ ಮನೆ. ನಮ್ ಕೇಸ್ ಬಗ್ಗೆನೆ ಮಾತಾಡೋದಕ್ಕೆ ಬಂದೆ. ಹೌದು, ನೀವೇನ್ ಇಲ್ಲಿದ್ದೀರಾ? ಆ ಮಲ್ಲಿಕಾ ಈ ಏರಿಯಾದಲ್ಲೇ ಇರೋದು ನಮ್ಗೆ ಗೊತ್ತಾಯ್ತು ಮಾಮ್. ಹೇಗ್ ಗೊತ್ತಾಯ್ತು? ಯಾರ್ ಹೇಳಿದ್ರು? ಇಲ್ಲೇ ಹತ್ರದಲ್ಲಿರೋ ಅಯ್ಯಪ್ಪ ಸ್ವಾಮಿ ಗುಡಿ ಪೂಜಾರಿ ಹೇಳಿದ್ರು ಮೇಡಮ್. ಅಷ್ಟೇ ಅಲ್ಲ ಮಾಮ್, ಮಲ್ಲಿಕಾ ಈ ಏರಿಯಾದಲ್ಲೇ ಇರೋದು ಸಿಸಿ ಕ್ಯಾಮ್ರಾದಲ್ಲಿ ಕಾಣಿಸ್ತು, ಅದಕ್ಕೆ ಇಲ್ಲೇ ಹುಡುಕ್ತಿದ್ವಿ. ಅಪ್ಪ ಗಂಗಾ, ನಿನ್ ಜೊತೆ ಹುಟ್ಟಿರೋ ನಿತ್ಯಾನು ಮೀರಿಸ್ಬಿಟ್ಟಿಯಲ್ಲೇ, ಎಷ್ಟಾದ್ರೂ ನಿಮ್ಮಿಬ್ರದ್ದು ನನ್ರಾಗ್ತಾನೆ ಅಲ್ವಾ? ಲಾಯರ್ ಏನ್ ಹೇಳಿದ್ರು ಮಾಮ್? ಬಾ, ನಾನ್ ಕೂಡ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ. ಯಾಕೆ ನಿತ್ಯಾ? ಬೇಡ, ನಾನ್ ಮಾತಾಡ್ತೀನಲ್ಲ. ನೀನು ನಾಣಿ ಹೋಗಿ ಆ ಮಲ್ಲಿಕಾನ್ ಹುಡುಕಿ. ಫಸ್ಟ್ ಅವಳು ಇಂಪಾರ್ಟೆಂಟ್ ನಮ್ಗೆ. ಸರಿ ಮಾಮ್, ಬನ್ನಿ ನಾಣಿ ಅವ್ರೆ. ಬನ್ನಿ ಮೇಡಮ್. ಜಸ್ಟ್ ಮಿಸ್ ಮಲ್ಲಿಕಾ, ಇಲ್ದಿದ್ರೆ ನಾವಿಬ್ರು ಸಿಕ್ಬೀಳ್ತಿದ್ವಿ. ಗಂಗಾ ಎಲ್ಲಿ ಬಂದ್ಲು, ನಿತ್ಯ ಎಲ್ಲಿ ಹೋದ್ಲು? ಎಲ್ಲಿ ಹೋಗ್ಬಿಟ್ಟೆ ಮಾಮ್? ನಂಗೆ ಸಿಗ್ದೆ ಮಿಸ್ ಆಗ್ತೀಯಾ? ನಿನ್ನ ಆ ಮಲ್ಲಿಕನ್ನ ಹಿಡಿಯೋದಿಲ್ಲ ಅಂದ್ಕೊಂಡ್ಯಾ? ಎಲ್ಲೇ ಇದ್ರೂ ಹಿಡಿತೀನಿ.